ಮದುವೆಗಳು ಮುಖೇನ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಸಮಾಜದಲ್ಲಿ ಮತ್ತೆ ಎಲ್ಲದೂ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಇದನ್ನು ಭಾಳ ಒಂದೊಂದು ಯಾವ ಒಂದು ಶೋ ಆಫ್ ಅಲ್ಲ, ಇದರಲ್ಲಿ ಯಾವುದು ಒಂದು ದೊಡ್ಡ ಒಂದು ಯಾವುದೋ ಒಂದು ದ್ವಂದ್ವೇಚ ಮಾಡ್ತೀವಿ ಅಥವಾ ಇಲ್ಲೇನೋ ಒಂದು ದೊಡ್ಡದು ಒಂದು ಇದು ಸಭೆ ಮಾಡ್ತೀವಿ ಅಲ್ಲ. ಇದು ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಬಂಗಾರಪ್ಪ, ರಾಜ್ಕುಮಾರು, ಚಿತ್ರರಂಗ, ರಾಜಕೀಯ ಕ್ಷೇತ್ರ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ನಮ್ಮ ಬಯಕಾನ್ ಕಿರಣ್ ಮಜುಮ್ದಾರ್ ಅವ್ರನ್ನ ಬಹಳ ವರ್ಷಗಳಿಂದ ನಾನು ಕಂಡಿದ್ದೆ, ನಾನು ಮದುವೆ ಬಂದಿದ್ದರು. ಹಾಗಾಗಿ ಅವ್ರನ್ನ ಹೋಗಿ ಕಂಡೆ, ಕಿರಣ್ ಮಜುಮ್ದಾರ್ ಬೇರೆ ಟೈಮ್ಗೂ ಸಿಗ್ತಾ ಇದ್ರು. ಅವ್ರು ಎಷ್ಟು ಮದುವೆ ಬಗ್ಗೆ ಒಂದು ಕಡೆಗೆ ಅವರು ಹೇಳಿದರು ಅಂದರೆ ಅದಕ್ಕಿಂತ ಜಾಸ್ತಿ ಬೆಂಗಳೂರಿನ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತನಾಡಿದರು, ಅಪ್ಪು ಅವರ ಬಗ್ಗೆ ಮಾತನಾಡಿದರು. ಅಂದರೆ ಈ ಥರದ ವಾತಾವರಣ ಅಲ್ಲಿ ಬರಬೇಕು, ಅಲ್ಲಿ ಇದು ಥಿಂಕಿಂಗ್ ಆಗಬೇಕು ಅನ್ನೋದು ನಮ್ಮ ಇದಕ್ಕೆ. ಹಾಗಾಗಿ ನಮ್ಮ ಪ್ರತಿಪಕ್ಷ ನಾಯಕ ಸಾಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರು ಅವ್ರನ್ನ ಕಂಡಿದ್ದೆ. ಅವ್ರನ್ನ ನೋಡಿದಾಗಂತೂ ಅವರು 83-85 ದೊಡ್ಡ ಸಾಹೇಬರು ಇದು ಎಲ್ಲದನ್ನು ಕೂಡ ಚಿಂತನೆಯನ್ನು ಸುಮಾರು ಒಂದು 3/4 ಗಂಟೆ ಮಾತನಾಡಿದರು. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಹತ್ರ ಮಾತನಾಡಿದೆ, ನೀವು ಇನ್ವಿಟೇಷನ್ನೇ ಕೊಡೋದು ಬೇಡ, ನಮ್ಮ ಮಗಳ ಮದುವೆ ನಾನು ಬರ್ತೀನಿ ಬ್ರದರ್, ನೀವು ಏನೇ ಯೋಚನೆ ಮಾಡಬೇಡಿ ಅಂತೇಳಿ ಅಂದರೆ ಅಷ್ಟು ಅಭಿಮಾನಪೂರ್ವಕವಾಗಿ ಬಂಗಾರಪ್ಪನವರು ಕುಟುಂಬದ ಮೇಲೆ, ರಾಜ್ಕುಮಾರ್ ಕುಟುಂಬದ ಮೇಲೆ ಮಾಡಿರ್ತಕ್ಕಂಥ ಹಾಗೆ. ಮತ್ತು ದರ್ಶನ್ ಅವರು ಅಷ್ಟೇ, ಯಶ್ ಅಷ್ಟೇ, ಸುದೀಪ್ ಅವರು ಅವ್ರ ತಂದೆಯವರು ಎಲ್ಲರೂ ಪರಿಚಯಗಳು ಭಾಳಷ್ಟು ವರ್ಷಗಳಿಂದ ಇದ್ದಾವೆ. ಬಟ್ ಆದರೂ ಕೂಡ ದೇರ್ ಆಲ್ ಸ್ಟಾರ್ಸ್, ದೇರ್ ಆಲ್ ಸೂಪರ್ ಸ್ಟಾರ್ಸ್. ಅವ್ರಿಗೆ ಕೊಡ್ತಕ್ಕಂಥ ಗೌರವವನ್ನು ನಮ್ಮ ಸಂಸ್ಥೆಯಿಂದ ಮತ್ತು ನಮ್ಮ ಕುಟುಂಬದಿಂದ ಯಾರಿಗೇ ಒಬ್ಬ ಇದ್ದಾದರೂ ಕೂಡ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಮತ್ತು ನಮ್ಮ ನ್ಯೂಸ್ ಪೇಪರ್ ಚೀಫ್ ಎಡಿಟರ್ಸ್ ಐ ಥಿಂಕ್ ಇರ್ತಾರೆ, ಮತ್ತು ನಮ್ಮ ಟಿ ವಿ ಚೀಫ್ ಎಡಿಟರ್ಸ್ ಅವರೆಲ್ಲರಿಗೂ ಕೂಡ ರೀಚ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ದಿಸ್ ಈಸ್ ನಾಟ್ ಒನ್ ನಿಮ್ಮನ್ನು ಕರೆದಿರೋದು ಒಂದು ಯಾವುದೋ ಒಂದು ಪಬ್ಲಿಸಿಟಿ ಕೊಡಬೇಕು, ನೋ, ಐ ಡೋಂಟ್ ಥಿಂಕ್ ನೀವು ಯು ಆರ್ ಡನ್ ಅವರ್ ಫ್ಯಾಮಿಲೀಸ್ ಪಬ್ಲಿಸಿಟಿ ವಿತೌಟ್ ಎನಿ ಪ್ರೆಸ್ ಕಾನ್ಫರೆನ್ಸಸ್ ಆ್ಯಂಡ್ ಈವೆಂಟ್ಸ್ನ. ಸೊ ಇದನ್ನು ಒಂದು ಆತ್ಮೀಯವಾಗಿ ನಾವೆಲ್ಲರೂ ಒಂದು ಹತ್ರ ಸೇರಬೇಕು, ಒಂದು ವಿ ಶುಡ್ ರನ್ ದಿಸ್ ಜರ್ನಿ ಇನ್ ಅ ವೆರಿ ಹ್ಯಾಪಿ ಆ್ಯಂಡ್ ಆ ಸಂಬಂಧಗಳನ್ನ ಬೆಳೆಸ್ಕೋಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಮ್ಮ ಇದನ್ನು ಕರೆದಿ ಇದ